ಮಂಡ್ಯ ಆಖಾಡದಲ್ಲಿ ಮತ್ತೆ ರಮ್ಯಾ ಮೇಡಂ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಂಡ್ಯದಿಂದ ಗೆದ್ದು ದಿಲ್ಲಿ ಸೇರಿದ್ದ ರಮ್ಯಾ ತನ್ನ ಸೋಲಿಗೆ ಕಾರಣರಾದವರ ವಿರುದ್ಧ ಹಾಗೆ ತೀರಿಸಿಕೊಳ್ಳೋದಕ್ಕೆ ಶಪಥ ಮಾಡಿದಂತಿದೆ. ಸುಮಾಗೆ ಓಟ್ ಹಾಕಬೇಡಿ, ನಿಖಿಲ್ಗೆ ಹಾಕಿ ಅಂತ ಅಭಿಮಾನಿಗಳಿಗೆ ಆಜ್ಞೆ ಮಾಡಿದ್ದಾರೆ ಪದ್ಮಾವತಿ. ಅಂಬಿಯಿಂದಲೇ ನಾನು ಸೋತೆ, ಹಾಗಾಗಿ ಸುಮಲತಾ ಗೆಲ್ಲಬಾರದು ಅಂತ ಸೇಡಿನ ಕಿಡಿಯನ್ನ ಮಂಡ್ಯದ ಜನರಲ್ಲಿ ಹೊತ್ತಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಂಬಿಯಿಂದಲೇ ರಮ್ಯಾ ಸೋತ್ರ? ಸುಮಕ್ಕನ ಸೋಲಿಸೋದಕ್ಕೆ ಪದ್ಮಾವತಿ ಸ್ಕೆಚ್ ಹಾಕಿದ್ದಾರ? ಸುಮಕ್ಕನ ಜೋಡೆತ್ತುಗಳಿಗೆ ರಮ್ಯಾ ಸಂಚಿನ ವಿಚಾರ ಗೊತ್ತಾಯ್ತಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯ ಜನತೆಗೆ ರಮ್ಯಾ ಮೇಡಂ ಫರ್ಮಾನು, ಯಾರಿಗೆ ಗೊತ್ತಾ ದಿಲ್ಲಿ ಮೇಡಂ ಸಪೋರ್ಟ್. ಮಂಡ್ಯ ರಣಾಂಗಣ ಬಿಸಿ ಏರ್ತಾನೆ ಇದೆ, ದಿನಕ್ಕೊಂದು ವಿಚಾರಗಳು ಮಂಡ್ಯವನ್ನ ಕುದಿಯುವಂತೆ ಮಾಡ್ತದೆ. ಈಗ ಆ ಬೆಂಕಿಗೆ ರಮ್ಯಾ ಮೇಡಂ ತುಪ್ಪ ಸುರಿಯುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ನನ್ನ ಸೋಲಿಗೆ ಕಾರಣರಾದವರನ್ನ ಗೆಲ್ಲಿಸಬೇಡಿ, ಸೋಲಿಸಿ ಅಂತ ಅಭಿಮಾನಿಗಳಿಗೆ ಫರ್ಮಾನ್ ಹೊರಡಿಸಿದ್ದಾರೆ. ಹೀಗಂತ ರಮ್ಯಾ ಆದೇಶ ಮಾಡಿರೋದು ಬೇರ್ಯಾರ ವಿರುದ್ಧವೂ ಅಲ್ಲ, ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಿರುದ್ಧ. ಅಂಬಿ ವಿರುದ್ಧ ಸೇಡಿಗೆ ಬಿದ್ರ ದಿಲ್ಲಿ ಮೇಡಂ. ಸುಮಕ್ಕನ ಸೋಲಿಸೋಕೆ ಪದ್ಮಾವತಿ ಸೀಕ್ರೆಟ್ ಸ್ಕೆಚ್. ಮಂಡ್ಯ ರಣಕಣ ಈಗಾಗಲೇ ಕೊತ್ತ ಕೊತ್ತ ಕುದಿದಿದೆ. ದಿನದಿಂದ ದಿನಕ್ಕೆ ಚುನಾವಣಾ ಶಾಖ ಹೆಚ್ಚಾಗ್ತಿದೆ. ಸುಮಲತಾ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ ಅನ್ನೋ ಯುದ್ಧ ದಿನೇ ದಿನೇ ರೋಚಕ ಘಟ್ಟಗಳನ್ನ ತಲುಪ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಂಬಿ ವಿರುದ್ಧ ಸೇಡಿನ ರಾಜಕಾರಣ ಮಾಡಲು ರಮ್ಯಾ ಮೇಡಂ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಅಂಬಿ ಅಂಕಲ್ ವಿರುದ್ಧ ದ್ವೇಷ ತೀರಿಸಿಕೊಳ್ಳಲು ಪಣ ತೊಟ್ಟಿದ್ದಾರಂತೆ. ಸುಮಲತಾ ಅವರನ್ನ ಸೋಲ್ಸೋಕೆ ಸೀಕ್ರೆಟ್ ಸ್ಕೆಚ್ ಹಾಕಿದ್ದಾರಂತೆ. ಅಂಬಿಗೊಂದು ಕಾಲ, ರಮ್ಯಾಗೊಂದು ಕಾಲ. ಸುಮಲತಾಗೆ ಪದ್ಮಾವತಿ ತೋಡಿದ್ರ ಖೆಡ್ಡ. ಸುಮಲತಾ ಅಂಬರೀಶ್ ಅವರನ್ನ ಸೋಲಿಸೋದಕ್ಕೆ ದಿಲ್ಲಿ ಮೇಡಂ ಮಂಡ್ಯ ಜನರಿಗೆ ಯಾಕೆ ಫರ್ಮಾನು ಹೊರಡಿಸ್ತಾರೆ? ಸುಮಲತಾ ಸೋಲಿಗೆ ಪದ್ಮಾವತಿ ಯಾಕೆ ಖೆಡ್ಡ ತೋಡ್ತಾರೆ ಅನ್ನೋ ಅನುಮಾನ ನಿಮಗೂ ಕೂಡ ಮೂಡಬಹುದು. ಅದಕ್ಕೊಂದು ಕಾರಣವಿದೆ, ಅದು 5 ವರ್ಷದ ಹಿಂದಿನ ದ್ವೇಷ. ಆ ಹಗೆಯನ್ನ ತೀರಿಸಿಕೊಳ್ಳಲು ರಮ್ಯಾ ಈಗ ಮುಂದಾಗಿದ್ದಾರೆ ಎನ್ನಲಾಗ್ತದೆ. ಆಗ ಅಂಬಿ ಬದುಕಿದ್ರು, ಮಂಡ್ಯ ಅಖಾಡದಲ್ಲಿ ಅಂಬಿಯದ್ದೇ ಮಾತು ನಡೀತಿತ್ತು, ಅದು ಅಂಬಿ ಕಾಲ. ಆದ್ರೆ ಈಗ ಅಂಬಿ ಇಲ್ಲ, ಹೀಗಾಗಿ ಮಂಡ್ಯದಲ್ಲಿ ಆಡಿದ್ದೇ ಆಟ ಅನ್ನೋ ತರ ರಮ್ಯಾ ದಾಳವನ್ನ ಉರುಳಿಸೋಕೆ ಬಂದಿದ್ದಾರೆ ಎನ್ನುವುದು ಸುಮಕ್ಕನ ಬೆಂಬಲಿಗರ ಮಾತಾಗಿದೆ. ಹಾಗಾಗಿಯೇ ಸುಮಕ್ಕನನ್ನ ಸೋಲಿಸಿ ಅಂತ ಅಭಿಮಾನಿಗಳಿಗೆ ಆದೇಶ ಹೊರಡಿಸಿದ್ದಾರಂತೆ ಪದ್ಮಾವತಿ. ಈ ಮೂಲಕ ಸುಮಲತಾ ಅವರನ್ನ ಸೋಲಿಸಲು ಗೌರಮ್ಮ ಖೆಡ್ಡ ತೋಡಿದ್ದಾರೆ ಎನ್ನಲಾಗ್ತಿದೆ. ತಾಯಿ ರಂಜಿತಾ ಕಡೆಯಿಂದ ಬಂತು ರಮ್ಯಾ ಆದೇಶ, ನಿಖಿಲ್ಗೆ ಸಪೋರ್ಟ್ ಮಾಡಿ ಅನ್ನೋ ರಮ್ಯಾ ಸಂದೇಶ. ಕಳೆದ ಚುನಾವಣೆಯಲ್ಲಿ ಸೋತ ನಂತರ ಸ್ಯಾಂಡಲ್ವುಡ್ ಕ್ವೀನ್ ಸೇರಿದ್ದು ಮಾತ್ರ ರಾಷ್ಟ್ರ ರಾಜಧಾನಿಯನ್ನ. ಅಲ್ಲಿ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಕೊಟ್ಟ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಸ್ಥಾನವನ್ನ ನಿರ್ವಹಿಸ್ತಾ ಇದ್ರು ರಮ್ಯಾ. ಈ ಪಟ್ಟ ಸಿಕ್ಕಿದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಮಾಡ್ತಾ ಇದ್ದ ಮೇಡಂ ಮತ್ತೆ ಮಂಡ್ಯದ ಕಡೆಗೆ ತಿರುಗಿ ನೋಡಿದ್ದೇ ಇಲ್ಲ. ಈಗಲೂ ಮಂಡ್ಯ ಕಡೆ ಬಾರದೆ ತನ್ನ ತಾಯಿಯ ಮೂಲಕ ಸಂದೇಶವನ್ನ ಕಳುಹಿಸಿದ್ದಾರೆ ದಿಲ್ಲಿ ಮೇಡಂ. ನಿಖಿಲ್ಗೆ ಸಪೋರ್ಟ್ ಮಾಡಿ ಅಂತ ಅಭಿಮಾನಿಗಳಿಗೆ ಆದೇಶವನ್ನು ಮಾಡಿದ್ದಾರಂತೆ. ರಮ್ಯಾ ಅವರು ಹೇಳಿದ್ರು, ಈಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಮೈತ್ರಿ ಧರ್ಮ ಪಾಲಿಸೋದು ನಮ್ಮ ಧರ್ಮ ಆಗಿದೆ, ಹಾಗಾಗಿ JDS ಅಭ್ಯರ್ಥಿನ ನಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಅವ್ರನ್ನ ಗೆಲ್ಲಿಸೋದಕ್ಕೆ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿ ನಾವು ಅವ್ರಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಮಂಡ್ಯ ಜಿಲ್ಲೆಗೆ ನಿಖಿಲ್ ಗೌಡ ಅವ್ರ ಪರವಾಗಿ, ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕ್ಯಾನ್ವಾಸ್ ಮಾಡೋಕ್ಕೆ ಬಂದಿದ್ದೇನೆ. ಕೇಳಿದ್ರಲ್ಲ, ರಮ್ಯಾ ತಾಯಿ ರಂಜಿತಾ ಅವರು ಈಗಾಗಲೇ ಮಂಡ್ಯದಲ್ಲಿ ನಿಖಿಲ್ ಪರವಾಗಿ ಪ್ರಚಾರ ಮಾಡಲು ಬಂದಿದ್ದಾರಂತೆ. ನಿಖಿಲ್ ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಿ ಅಂತ ರಮ್ಯಾ ಮೇಡಂ ತಾಯಿ ರಂಜಿತಾಗೆ ಹೇಳಿ ಕಳುಹಿಸಿದ್ದಾರಂತೆ. ಇದೆಲ್ಲವನ್ನ ಕೇಳಿದಂತಹ ಅಂಬಿ ಅಭಿಮಾನಿಗಳು ರಮ್ಯಾ ಮೇಡಂ ನಡೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಾರಿ ಪದ್ಮಾವತಿಗೂ ಟಿಕೆಟ್ ಮಿಸ್. ನಿಖಿಲ್ಗೆ ದಿಲ್ಲಿಯಿಂದಲೇ ರಮ್ಯಾ ಸಪೋರ್ಟ್. ಮಂಡ್ಯ ಬಿಟ್ಟು ದಿಲ್ಲಿ ಸೇರಿದ ರಮ್ಯಾ ಮಂಡ್ಯದ ಕಡೆಗೆ ತಿರುಗಿ ನೋಡಿದ್ದೇ ಇಲ್ಲ.
ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ರಮ್ಯಾಗೆ ಟಿಕೆಟ್ ಸಿಗುತ್ತೆ ಅಂತ ತಾಯಿ ರಂಜಿತಾ ಅಂದುಕೊಂಡಿದ್ರಂತೆ ಜನರ ಋಣ ತೀರಿಸಲು ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ರಮ್ಯಾ ತಾಯಿ ಅಂದುಕೊಂಡಿದ್ರಂತೆ ಆದರೆ ಸಮ್ಮಿಶ್ರ ಸರ್ಕಾರದಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲದಂತಾಗಿದೆ ಆದರೆ ಮಂಡ್ಯ ಜನರಿಗೆ ಏನು ಮಾಡುವುದಕ್ಕೆ ಆಗಲಿಲ್ಲ ಅನ್ನೋ ನೋವು ಕಾಡ್ತಿದೆ ಅಂತ ರಮ್ಯಾ ತಾಯಿ ರಂಜಿತಾ ಕಣ್ಣೀರಾದರು ಆದರೆ ಮತ್ತೊಮ್ಮೆ ಅವರೇನಾದರೂ ಗೆದ್ದಿದ್ರೆ ಅವಕಾಶ ಸಿಕ್ಕಿದ್ರೆ 5 ವರ್ಷಗಳ ಕಾಲ ಇನ್ನು ಹೆಚ್ಚು ನಮ್ಮ ಮತದಾರರಿಗೆ ಮಂಡ್ಯ ಜಿಲ್ಲೆಗೆ ಏನಾದರೂ ಮಾಡಬಹುದಿತ್ತು ಆದರೆ ಈಗ ಅವರಿಗೆ ನಿರಾಶೆ ಆಗಿದೆ ಅಲ್ಲ ನಮ್ಮ ಮತದಾರರಿಗೆ ರಮ್ಮಿನ ಅಭಿಮಾನಿಗಳಿಗೆ ಅದಕ್ಕೋಸ್ಕರ ನಮಗೂನು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ನಾನು ಮಂಡ್ಯ ಜನತೆಯಲ್ಲಿ ಕ್ಷಮೆ ಕೇಳ್ತೀವಿ ನಮಗೆ ಅವಕಾಶ ಸಿಕ್ಕಿಲ್ಲ ಮಂಡ್ಯ ಜಿಲ್ಲೆಯಿಂದ ರಮ್ಮಿನಗಾಗ್ಲಿ ನಮಗಾಗ್ಲಿ ಹಾಗಾಗಿ ಮುಂದೆ ಒಂದು ಒಳ್ಳೆ ದಿನ ಸಿಕ್ಕಿದ್ರೆ ಖಂಡಿತ ನಿಮ್ಮ ಋಣ ತೀರಿಸ್ತೀವಿ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ನಿಮ್ಮ ಅಭಿಮಾನ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಮತದಾರರು ನಮ್ಮ ಜನರು ನಮ್ಮ ಅಭಿಮಾನಿಗಳಿಗೆ ನಮ್ಮ ಮೇಲೆ ಬೇಸರ ಆಗಿದೆ ಅಲ್ಲ ನಾವು ಕೈ ಬಿಟ್ಟು ಹೋದ್ವಿ ನಾವೇನು ಮಾಡಲಿಲ್ಲ ನಾವು ಬರಲಿಲ್ಲ ಅಂತ ಸೊ ಅದಕ್ಕೆ ಅವರು ಋಣ ತೀರ್ಸಕ್ಕೆ ಅವಕಾಶ ಆಗಲಿಲ್ಲ ಅಂತ ಮನಸ್ಸಿಗೆ ಸ್ವಲ್ಪ ನೋವಿದೆ ಅಷ್ಟೇ ಆದರೂ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ನಮ್ಮ ಸಪೋರ್ಟ್ ಇರುತ್ತೆ ಅವರಿಗಾಗಿ ಅವರ ಗೆಲುವಿಗಾಗಿ ಕೆಲಸ ಮಾಡಿ ಅಂತ ರಮ್ಯಾ ಹೇಳಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರ್ ಸ್ವಾಮಿಗೆ ನಮ್ಮ ಸಪೋರ್ಟ್ ಅನ್ನೋದನ್ನ ರಂಜಿತಾ ಹೇಳಲು ಮರಿಲಿಲ್ಲ ಮತ್ತೆ ನಾವು ನಮ್ಮ ಪಕ್ಷದವರಾಗಿ ನಾವು ನಮ್ಮ ಪಕ್ಷದವರ ಹಿತದೃಷ್ಟಿಯಿಂದ ಆದರೂ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ನಮಗೆ ಸಮ್ಮಿಶ್ರ ಸರ್ಕಾರ ಇದ್ಮೇಲೆ ಅದು ನಮ್ಮ ಸರ್ಕಾರ ಅಂತ ತಿಳ್ಕೊಂಡು ನಾವು ಅವರಿಗೇನೆ ಸಪೋರ್ಟ್ ಮಾಡಬೇಕು ಅಂತ ಅಂಬರೀಶ್ ಕಾಂಗ್ರೆಸ್ನಲ್ಲೇ ಇದ್ದು ಜನಸೇವೆಯನ್ನ ಮಾಡಿದ್ದವರು ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇಡ ಅಂತ ಕಣದಿಂದ ಹಿಂದೆ ಸರಿದವರು ಅಂಬಿ ಕಾಲಾನಂತರ ಸುಮಲತಾ ಸ್ಪರ್ಧೆ ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡಿದ್ರಿಂದ ಚುನಾವಣೆಗೆ ನಿಂತ್ರೆ ಮಂಡ್ಯದಿಂದಲೇ ಅಂತ ಸುಮಕ್ಕ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸುಮಕ್ಕನಿಗೆ ಟಿಕೆಟ್ ಕೊಡಬೇಕು ಅಂತ ಚಿಂತೆ ನಡೆಸಿದ್ರೆ ಮಂಡ್ಯವನ್ನ ಬಿಟ್ಟು ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ದಳಪತಿಗಳು ಪಟ್ಟು ಹಿಡಿದಿದ್ರು ಕೊನೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಕ್ಕ ಕಣಕ್ಕಿಳಿದು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ಸುಮಲತಾ ಸೋಲಿಗೆ ದಳಪತಿಗಳು ರಣತಂತ್ರವನ್ನ ಹೆಂಡಿದ್ದಾರೆ ಆ ರಣತಂತ್ರಕ್ಕೆ ದಿಲ್ಲಿ ಮೇಡಂ ರಮ್ಯಾ ಕೂಡ ಸೇರ್ಪಡೆಯಾಗಿದ್ದಾರೆ ಎನ್ನಲಾಗ್ತಿದೆ ನಿಖಿಲ್ಗೆ ಸಪೋರ್ಟ್ ಮಾಡಿ ಅಂತ ರಮ್ಯಾ ಹೇಳಿದ್ರ ಹಿಂದೆ ಸುಮಕ್ಕನ ಸೋಲಿನ ತಂತ್ರ ಅಡಗಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಅಂಬಿ ಮೇಲಿನ ದ್ವೇಷ ತೀರಿಸಿಕೊಳ್ಳಲು ರಮ್ಯಾ ಮುಂದಾದ್ರ ಆ ದ್ವೇಷವಾದರೂ ಏನು ಆ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ ನಿಖಿಲ್ಗೆ ಮಂಡ್ಯದಲ್ಲಿ ಸಪೋರ್ಟ್ ಮಾಡಿ ಅನ್ನೋ ರಮ್ಯಾ ಸಂದೇಶದ ಹಿಂದೆ ಅಂಬಿ ಮೇಲಿನ ದ್ವೇಷ ತೀರಿಸಿಕೊಳ್ಳೋ ಸ್ಕೆಚ್ ಇದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಅಂಬಿ ಅಂಕಲ್ ಅಂತ ಇದ್ದ ರಮ್ಯಾಗೆ ಅಂಬಿ ಮೇಲೆ ಇಂತಹ ದ್ವೇಷ ಯಾಕೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ರಾಜಕೀಯವಾಗಿ ಬೆಳೆಸಿದವರ ಮೇಲೆ ಪದ್ಮಾವತಿಗೆ ದ್ವೇಷ ಸುಮಲತಾ ಅಂಬರೀಶ್ ಸೋಲ್ಬೇಕು ರಮ್ಯಾ ಮಾಡಿದ್ದಕ್ಕೆ ಸ್ಟಂಟ್ ರಮ್ಯಾಗೆ ರಾಜಕೀಯದಲ್ಲಿ ಒಂದಷ್ಟು ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದು ಮಂಡ್ಯದಿಂದಲೇ ಮಂಡ್ಯದ ಜನತೆಯ ಆಶೀರ್ವಾದದೊಂದಿಗೆ ಅಂಬಿ ಮಾರ್ಗದರ್ಶನದಲ್ಲಿ ಗೆದ್ದ ರಮ್ಯಾ ಮೇಡಂ ನಂತರದ ದಿನಗಳಲ್ಲಿ ಅಂಬಿ ವಿರುದ್ಧವಾಗಿ ಬಿಟ್ರು ಹತ್ತಿದ ಏಣಿಯನ್ನೇ ಒದ್ದರು ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿಬಂದ್ವು ಈ ಎಲ್ಲಾ ಬೆಳವಣಿಗೆಗಳು ನಡೆದಿದ್ದು 2014ರ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಸೋತ ನಂತರ ರಮ್ಯಾ ಸೋಲಿಗೆ ಅಂಬಿ ಕಾರಣನ ಅಂಬಿ ಮೇಲೆ ಇಂಥ ಆರೋಪ ಸರಿನಾ ರಮ್ಯಾ ರಾಜಕೀಯವಾಗಿ ಬೆಳೆಯಲು ಮಂಡ್ಯದಿಂದ ದಿಲ್ಲಿಯವರೆಗೆ ಹೆಸರು ಮಾಡಲು ಕಾರಣ ಅಂದ್ರೆ ಅಂಬರೀಶ್ ಹೌದು ಸ್ಯಾಂಡಲ್ವುಡ್ ಕ್ವೀನ್ ಪಟ್ಟವನ್ನ ಚಂದನವನದಲ್ಲಿ ಗಿಟ್ಟಿಸಿಕೊಂಡಿದ್ದ ರಮ್ಯಾಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿರಲಿಲ್ಲ ಮಂಡ್ಯ ಅಖಾಡದಿಂದ ಸ್ಪರ್ಧೆ ಮಾಡಿದ ರಮ್ಯಾಗೆ ರಾಜಕೀಯದ ಎಲ್ಲಾ ಮಜಲುಗಳನ್ನ ಕಲಿಸಿಕೊಟ್ಟವರಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ 2013ರ ಉಪಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಆಗ ಗೆಲುವಿಗೆ ಹೆಗಲಾಗಿದ್ದವರಲ್ಲಿ ಅಂಬಿ ಮೊದಲಿಗರು ಎಂಪಿ ಆದ ರಮ್ಯಾಗೆ ಅಂಬಿ ಎಲ್ಲಾ ಹಂತಗಳಲ್ಲೂ ಜೊತೆಯಾಗಿದ್ರು ಗೆದ್ದ ನಂತರ ಅಂಬಿ ಅಂಕಲ್ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಅಂತ ರಮ್ಯಾ ಹೇಳಿಕೊಂಡಿದ್ರು ಜೈಕಾರ ಇಡೀ ಮಂಡ್ಯ ಜಿಲ್ಲೆದ ಮತದಾರರಿಗೆ ಜೈಕಾರ ನನಗಿಂತ ಹೆಚ್ಚಾಗಿ ಅವರಿಗೆ ಯಾಕಂದರೆ ಅವರು ನನಗೆ ಪ್ರೋತ್ಸಾಹ ನೀಡಿದವರು ನನಗೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸಿ ಎಮ್ ಓ ಪರಮೇಶ್ವರ್ ಅಂಕಲು ಅಂಬರೀಶ್ ಅಂಕಲು ನರೇಂದ್ರ ಸ್ವಾಮಿ ಅವರು ಅಭಯ ಚಂದ್ರಜೀನ್ ಅವರು ಎಂ ಬಿ ಪಾಟೀಲ್ ಅವರು ಮಹಾದೇವಪ್ಪ ಅವರು ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಇಡೀ ಕಾಂಗ್ರೆಸ್ ಟೀಮ್ ಒಟ್ಟಿಗೆ ಬಂದು ನನಗೋಸ್ಕರ ಕೆಲಸ ಮಾಡಿದ್ದಾರೆ ರಮ್ಯಾ ಮಂಡ್ಯದಲ್ಲಿ ಎಂಪಿ ಎಲೆಕ್ಷನ್ಗೆ ನಿಂತಾಗ ಅಂಬಿ ಫುಲ್ ಸಪೋರ್ಟ್ ಮಾಡಿದ್ರು ಪ್ರಚಾರಕ್ಕೆ ಹೋಗಿ ರಮ್ಯಾ ಪರ ಮತಯಾಚನೆ ಮಾಡಿದ್ರು ಅಷ್ಟೇ ಅಲ್ಲ 100,000 ಮತ ಬಂದ್ರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಕೂಡ ಹೊತ್ತಿದ್ರಂತೆ ರಮ್ಯಾಗೆ ಕೆಲಸ ಮಾಡಬೇಕು ಅನ್ನೋದಿದೆ ಮಾಡ್ಲಿ ಅಂತ ಫುಲ್ ಸಪೋರ್ಟ್ ಮಾಡಿದ್ರು ಏನಾಗ್ಬೋದು ಮುಂದೆ ಅಂತ ತಿಳ್ಕೊಂಡು ನಮ್ಮ ಜಿಲ್ಲೆ ಜನ
ಓಟ್ ಕೊಟ್ಟಿದ್ದಕ್ಕೆ, ರಮ್ಯಾ ಅವ್ರನ್ನ ಗೆಲ್ಸಿದ್ದಕ್ಕೆ. ಅವಳು ಕೂಡ ಬುದ್ಧಿವಂತ ಇದ್ದಾರೆ, ಕೆಲಸ ಮಾಡಬೇಕು ಅಂತ ಉತ್ಸಾಹ ಕೂಡ ಇದೆ. ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಧನ್ಯವಾದಗಳು. ಹಿಂಗೆಲ್ಲ ಇದ್ದಂತಹ ರಮ್ಯಾ ರಾಜಕೀಯ ಜೀವನ ಆರೇ ತಿಂಗಳಲ್ಲಿ ಬದಲಾಗಿ ಹೋಯ್ತು. ಹೌದು, 2014 ನಡೆದ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಸೋಲು ಕಂಡ್ರು. ಆ ಸೋಲಿಗೆ ಕಾರಣವೇ ಅಂಬರೀಶ್ ಅನ್ನೋದು ರಮ್ಯಾ ತಲೆಯಲ್ಲಿ ಆಗಿನಿಂದ ಉಳಿದುಕೊಂಡಿದೆಯಂತೆ. ರಮ್ಯಾ ಮಾಡಿದ ಈ ಯಾವ ತಪ್ಪುಗಳು ಅವರನ್ನ ಸೋಲಿಗೆ ಕಾರಣ ಅಲ್ಲ ಅನ್ನೋದು ರಮ್ಯಾ ತಾಯಿ ರಂಜಿತಾ ಮಾತು. ರಮ್ಯಾ ಸೋಲಿಗೆ ಕಾಂಗ್ರೆಸ್ನವರೇ ಕಾರಣ ಅಂತ ಪರೋಕ್ಷವಾಗಿ ಅಂಬಿ ಮೇಲೆ ಆರೋಪ ಮಾಡ್ತಿದ್ದಾರೆ ಎನ್ನಲಾಗಿದೆ. ಇದು ರಮ್ಯಾ ಆಗ್ಲಿ ನಾನಾಗ್ಲಿ ಸೋಲ್ಸೋಕು ಏನಿಲ್ಲ, ನಮ್ಮ ಮಂಡ್ಯ ಮತದಾರರು ತುಂಬಾ ಬುದ್ಧಿವಂತರಿದ್ದಾರೆ. ಮತ್ತೆ ಇಡೀ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆಲ್ಲ, ಇಡೀ ದೇಶಕ್ಕೆ ಗೊತ್ತಿದೆ ರಮ್ಯಾ ಸೋತಿದ್ದು ಕಾರಣ ಯಾರು, ರಮ್ಯನ್ ಸೋಲ್ಸ್ದವ್ರು ಯಾರು. ಹಾಗಾಗಿಯೇ ಈಗ ಆ ದ್ವೇಷವನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಆಗ ನನ್ನ ಸೋಲಿಗೆ ಅಂಬಿ ಕಾರಣ, ಹಾಗಾಗಿ ಈಗ ಸುಮಲತಾ ಅವರನ್ನ ಸೋಲಿಸಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಗೆಲ್ಲಿಸಿದ್ರೆ ಲೆಕ್ಕ ಚುಕ್ತ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಚುನಾವಣೆಯಲ್ಲಿ ಸೋತ ರಮ್ಯಾ ಏಕಾಏಕಿ ದಿಲ್ಲಿ ಸೇರ್ಬಿಟ್ರು. ಆದ್ರೆ ಗೆದ್ದು ಅಧಿಕಾರದಲ್ಲಿ ಇದ್ದಾಗ ರಮ್ಯಾ ಮಾಡಿದ್ದೇನು ಅನ್ನೋ ಪ್ರಶ್ನೆ ಕಾಡದೇ ಇರೋದಿಲ್ಲ. ಅಂಬಿಯ ಸೋಲಿಗೆ ಕಾರಣ ಅಂತ ಅಪವಾದ ಹೊರಿಸುವ ರಮ್ಯಾ ತಪ್ಪನ್ನ ತಿದ್ದುಕೊಂಡಿದ್ರೆ ಹೀಗಾಗ್ತಾ ಇರಲಿಲ್ಲ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೋಲಿನ ನಂತರ ರಮ್ಯಾ ನಾಟ್ ರೀಚೇಬಲ್, ಮನೆ ಖಾಲಿ ಮಾಡಿ ಮಂಡ್ಯದಿಂದ ದೂರವಾದ್ರು. ಮಂಡ್ಯ ಮನೆ ಮಗಳಂತೆ ಓಡಾಡ್ಕೊಂಡು ಇದ್ದಂತಹ ರಮ್ಯಾ ಏಕಾಏಕಿ ಮಂಡ್ಯ ಬಿಟ್ಟು ನಾಪತ್ತೆಯಾಗ್ಬಿಟ್ರು. ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳಿಯದಾಗಿತ್ತು. ಆಮೇಲೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾಗಿದ್ದಾರೆ ಅನ್ನೋದು ತಿಳಿದಿದ್ದಷ್ಟೇ. ಮಂಡ್ಯದ ಕಡೆ ಪಾದ ಬೆಳೆಸಲಿಲ್ಲ ರಮ್ಯಾ. ಆ ಹೊತ್ತಿಗಾಗ್ಲೇ ಅಂಬಿ ಮೇಲೆ ರಮ್ಯಾಗೆ ದ್ವೇಷ ಬೆಳೆದಿತ್ತು ಎನ್ನಲಾಗ್ತಿದೆ. ಸೋಲಿಗೆ ಕಾಂಗ್ರೆಸ್ ನಾಯಕರು ಕಾರಣ ಅನ್ನೋದ್ರ ಜೊತೆಯೇ ಅಂಬರೀಷ್ ಪಾತ್ರ ಇದರಲ್ಲಿ ಇದೆ ಅನ್ನೋದನ್ನೇ ಸಾಧಿಸಿಕೊಂಡು ಬಂದಂತೆ ರಮ್ಯಾ. ಹಾಗಾಗಿಯೇ ಆ ದ್ವೇಷವನ್ನ ತೀರಿಸಿಕೊಳ್ಳೋ ಸಲುವಾಗಿ ಮೈತ್ರಿ ಧರ್ಮದ ಹೆಸರಲ್ಲಿ ನಿಖಿಲ್ಗೆ ಸಪೋರ್ಟ್ ಮಾಡಿ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಗೆದ್ದ ನಂತರ ಜನರೊಂದಿಗೆ ಬೆರೆಯಲಿಲ್ವಾ ದಿಲ್ಲಿ ಮೇಡಂ? ಸೋಲಿಗೆ ಅಂಬಿ ಕಾರಣ ಅನ್ನೋ ಮಾತುಗಳನ್ನ ರಮ್ಯಾ ತಾಯಿ ಹೇಳ್ತಿದ್ರೆ ಬಹಳ ಹಿಂದೆಯೇ ಅಂಬಿ ರಮ್ಯಾ ಕಾರ್ಯವೈಖರಿಯ ಬಗ್ಗೆ ಮಾತಾಡಿದ್ರು. ಗೆದ್ದು ಎಂಪಿ ಆದ್ಮೇಲೆ ಜನರ ಬಳಿ ಹೋಗಿ ಕಷ್ಟಗಳನ್ನ ಕೇಳುವುದನ್ನೇ ಬಿಟ್ಟಿದ್ರಂತೆ ರಮ್ಯಾ. ಹೌದು, ಗೆದ್ದ ನಂತರ ಜನರ ಬಳಿ ಹೋಗುವುದನ್ನೇ ರಮ್ಯಾ ಬಿಟ್ಬಿಟ್ಟಿದ್ದಂತೆ. ಅಂಬರೀಶ್ ರಮ್ಯಾಗೆ ಜನರ ಬಳಿ ಹೋಗಿ ಸಮಸ್ಯೆಗಳ ಪಟ್ಟಿ ಮಾಡುವಂತ ಕಿವಿ ಮಾತನ್ನು ಹೇಳಿದ್ರಂತೆ. ಆದ್ರೆ ರಮ್ಯಾ ಫೇಸ್ಬುಕ್, ಟ್ವಿಟರ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಆಸಕ್ತಿಯನ್ನ ತೋರುತ್ತಾ ಜನರ ಬಳಿ ಹೋಗುವುದನ್ನೇ ಬಿಟ್ಟಿದ್ರಂತೆ. ಇದನ್ನ ಅಂಬಿಯೇ ಒಮ್ಮೆ ಹೇಳಿದ್ರು ಕೇಳಿ. ನಾನೇ ಆ ಹುಡುಗಿಗೆ ಹೇಳಿದ್ದೆ, ನೋಡಮ್ಮ ಯು ಆರ್ ಟು ಯಂಗ್, ನಿನಗಿರೋದು 6 ತಿಂಗಳ ಟೈಮು, ನೀನು ಅದು ಯಾವ ಪುಣ್ಯ ಮಾಡಿದ್ದೋ ಯಾರು ಏನು ಮಾಡಿದ್ದೋ ನೀನು ಎಂ ಪಿ ಆಗಿದ್ಯಾ, ಈಗ ಒಂದು ಕೆಲಸ ನೀನು ಮಾಡಬೇಕು ಅಂತ. ಏನು ಹೋಗಿ ಎಷ್ಟು ಹಳ್ಳಿ ಇದೆ ಅಷ್ಟು ಹಳ್ಳಿಗೆ ಹೋಗಿ ಸುತ್ತಮ್ಮ, ಏನು ನಿನಗೆ ಓಟ್ ಅಂತ ಕೇಳಿಲ್ಲ, ಈಗ ನಿನ್ನ ಕಷ್ಟ ಏನು ಅಂತ ಕೇಳ್ಕೊಂಬ, ಆಮೇಲೆ ತೀರ್ಸೋದು ಆಮೇಲೆ ನೋಡೋಣ. ಕಷ್ಟ ನೀನು ಹೇಳಿದ ತಕ್ಷಣ ತೀರಿಸ್ಬಿಟ್ರೆ ನೀನು ದೇವರಾಗ್ಬಿಡ್ತೀಯಾ, ಏನಂತ ಕೇಳ್ಕೊಂಬ, ಲಿಸ್ಟ್ ಇಟ್ಕೊ. ಬಟ್ ಅವಳು ಸ್ವಲ್ಪ ಅವಳು ಇವತ್ತಿನ ಸ್ಟ್ಯಾಂಡರ್ಡ್ ಟ್ವಿಟ್ಟರು, ಈ ಫೇಸ್ಬುಕ್ಕು, ವಾಟ್ಸಪ್ಪು, ಈ ಇದೆಲ್ಲ ಅದು ಮಂಡಕ್ಕಲ್ಲ. ಈ ರೀತಿಯ ನಾನಾ ಕಾರಣಗಳಿಂದ ರಮ್ಯಾ ಸೋತಿದ್ದು ಎನ್ನಲಾಗ್ತಿದೆ. ಜನರ ಬಳಿ ಬಾರದೇ ಇದ್ದುದರಿಂದ 2014 ನಡೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ರಮ್ಯಾಗೆ ಸೋಲುಂಟಾಗುತ್ತೆ. ಆದ್ರೆ ಅಷ್ಟರಲ್ಲಾಗ್ಲೇ ಮಂಡ್ಯ ಜನರ ಕಾರೋದಕ್ಕೆ ಶುರು ಮಾಡಿದ್ರು. ಮಂಡ್ಯ ಮನೆ ಮಗಳು ಅಂತ ಗೆಲ್ಲಿಸಿದ್ರೆ ಈಕೆ ಜನರ ಬಳಿ ಬರುವುದೇ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಮಾತನಾಡೋಕೆ ಶುರು ಮಾಡಿದ್ರು. ಮಂಡ್ಯದೊಂದಿಗೆ ಸಂಪೂರ್ಣವಾಗಿ ಸಂಬಂಧ ಕಳೆದುಕೊಳ್ಳೋ ಹಂತಕ್ಕೆ ಬಂದಿತ್ತು. ಆದ್ರೂ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ರಮ್ಯಾಗೆ ಟಿಕೆಟ್ ಕೊಡಬೇಕು ಅನ್ನೋ ಯೋಚನೆಯನ್ನು ಮಾಡಿತ್ತು. ಮಂಡ್ಯದಿಂದ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಾರೆ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ರು. ಆದ್ರೆ ರಮ್ಯಾ ಮಂಡ್ಯದ ಕಡೆ ತಿರುಗಿ ನೋಡ್ಲೇ ಇಲ್ಲ. ಮಂಡ್ಯ ಸಹವಾಸ ಬೇಡ ಅಂತ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಬಿಟ್ರು. ಸುಮಕ್ಕನ ಜೋಡೆತ್ತುಗಳ ಕಿವಿಗೆ ಬಿದ್ದಿದ್ಯಾ ಈ ಸಂದೇಶ? ಹೀಗೆ ಮಂಡ್ಯದೊಂದಿಗೆ ಸಂಬಂಧ ಕಳೆದುಕೊಂಡ ರಮ್ಯಾ ದಿಲ್ಲಿ ಸೇರಿ ಬಹಳ ಕಾಲವಾಗಿದೆ.
ಮಂಡ್ಯ ಅಂದ್ರೆ ಯಾವ ದಿಕ್ಕಲ್ಲಿದೆ ಅನ್ನುವಷ್ಟರ ಮಟ್ಟಿಗೆ ಜಿಲ್ಲೆಯನ್ನ ಮರ್ತಿದ್ದಾರೆ ರಮ್ಯಾ. ಆದ್ರೆ ಈಗ ಸುಮಲತಾ ವಿರುದ್ಧ ನಿಂತಿರೋ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಗೆಲ್ಲಿಸಿ ಅನ್ನೋ ಸಂದೇಶವನ್ನ ಕಳುಹಿಸಿದ್ದಾರೆ. ಈಗ ಮಂಡ್ಯದಲ್ಲಿ ಸುಮಕ್ಕ ಒಂಟಿಯಾಗಿಲ್ಲ, ಅವರೊಂದಿಗೆ ಯಶ್ ಹಾಗೂ ದಚ್ಚು ನಿಂತಿದ್ದಾರೆ. ಸುಮಕ್ಕನ ಗೆಲುವಿನ ರಥಕ್ಕೆ ದಚ್ಚು ಹಾಗೂ ಯಶ್ ಜೋಡೆತ್ತುಗಳಾಗಿದ್ದಾರೆ. ಈ ಮಾತು ಅವರ ಕಿವಿಗೆ ಬಿದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಈವರೆಗೂ ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿರೋ ಜೋಡೆತ್ತುಗಳು ಸರಿಯಾದ ಕೌಂಟರ್ ಕೊಟ್ಟರು ಅಚ್ಚರಿಯೇನಿಲ್ಲ ಎನ್ನಲಾಗ್ತಿದೆ. ಆದ್ರೆ ಸುಮ್ಮನಿರದೆ ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ರಮ್ಯಾ ತಲೆ ಹಾಕಿದ್ದು ಚುನಾವಣಾ ಕಾವನ್ನ ಏರಿಸಿದೆ. ನೋಡಿದ್ರಲ್ಲ, ನನ್ನ ಸೋಲಿಸಿದವರನ್ನ ಸೋಲಿಸಿ ಅನ್ನೋ ರಮ್ಯಾ ಸಂದೇಶದ ಹಿಂದೆ ಮಂಡ್ಯ ರಾಜಕೀಯದ ಇತಿಹಾಸವೇ ಇದೆ ಎನ್ನಲಾಗ್ತಾ ಇದೆ. ಆದ್ರೆ ಈ ತಂತ್ರ ವರ್ಕೌಟ್ ಆಗುತ್ತಾ ಅಥವಾ ಇದೇ ಸುಮಕ್ಕಾಗೆ ಪ್ಲಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.